ವಂದೇ ಭಾರತ ಅಭಿಯಾನದಡಿ ವಿದೇಶದಲ್ಲಿರುವ ಭಾರತೀಯರನ್ನು ಕರೆತರುವ ಪ್ರಕ್ರಿಯೆ ಜಾರಿಯಲ್ಲಿದ್ದು ಕೊರೋನಾ ಲಾಕ್ಡೌನ್ನಿಂದಾಗಿ ಸ್ವದೇಶಕ್ಕೆ ಮರಳಲು ಸಾಧ್ಯವಾಗದ ಕತಾರ್ನ ನೂರ ಎಂಬತ್ತೈದು ಕನ್ನಡಿಗರು ಇಂದು ದೋಹಾ ಬೆಂಗಳೂರು ನೇರ ವಿಮಾನದಲ್ಲಿ ವಾಪಸ್ಸಾಗುತ್ತಿದ್ದಾರೆ ಕತಾರ್ನ ಭಾರತೀಯ ಸಮುದಾಯದ ಹಿತೈಷಿ ವೇದಿಕೆಯ ಪ್ರತಿನಿಧಿ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಈ ಕುರಿತು ಮಾಹಿತಿ ನೀಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಕಲ ಪ್ರಯತ್ನ ಮಾಡಿ ಒಂದೇ ಭಾರತ್ ಅಭಿಯಾನದಡಿ ಬೆಂಗಳೂರಿಗೆ ಮೊದಲ ವಿಮಾನ ಹಾರಲು ವ್ಯವಸ್ಥೆ ಮಾಡಿರುವುದು ಸಂತಸದ ಸಂಗತಿ ಎಂದು ಅವರು ತಿಳಿಸಿದೆ ಈ ವಿಮಾನದಲ್ಲಿ ಗರ್ಭಿಣಿಯರು ವಯೋವೃದ್ಧರು ಅನಾರೋಗ್ಯದಿಂದ ಬಳಲುತ್ತಿರುವವರು ಕೆಲಸ ಕಳೆದುಕೊಂಡಿರುವವರು ಹಿಂತಿರುಗುತ್ತಿದ್ದಾರೆ ಇದಲ್ಲದೆ ರಿಯಾಗ್ ಬಹರೇನ್ ಮಸ್ಕತ್ ದುಬೈನಿಂದಲೂ ಒಟ್ಟಾರೆ ಏಳು ವಿಮಾನಗಳ ಮೂಲಕ ಒಂದು ಸಾವಿರ ಪ್ರಯಾಣಿಕರು ಸ್ವದೇಶಕ್ಕೆ ವಾಪಸ್ಸಾಗುತ್ತಿದ್ದರು ಈ ಮಧ್ಯೆ ಇದೇ ಇಪ್ಪತ್ತೈದರಿಂದ ವಿಮಾನಯಾನ ಸೇವೆಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ನಿಗದಿಪಡಿಸಿದ್ದು ಕನಿಷ್ಠ ದರವನ್ನು ಎರಡು ರೂಪಾಯಿಗೆ ನಿಗದಿ